ಐಪಿಎಲ್ 2022 ಮೆಗಾ ಹರಾಜಿಗೆ ನೋಂದಾಯಿಸಿಕೊಂಡಿದ್ದ 1214 ಆಟಗಾರರ ಹೆಸರನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದ್ದು ಇದೀಗ ಹರಾಜಿನಲ್ಲಿ ಒಟ್ಟು 590 ಜನ ಆಟಗಾರರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈ ಪೈಕಿ ಭಾರತೀಯ 370 220 ವಿದೇಶಿ ಆಟಗಾರರಿಗೆ ಅವಕಾಶವನ್ನು ನೀಡಲಾಗಿದೆ. ಈ ಬಾರಿ ಆಟಗಾರರಿಗೆ ಹೆಚ್ಚು ಬೇಡಿಕೆಗಳಿದ್ದು ಸದ್ಯ ಹರಾಜಿನಲ್ಲಿ ಶಾರ್ಟ್ ಲಿಸ್ಟ್ ಆಗಿರೋ ಆಟಗಾರರು ತಮ್ಮನ್ನು ಯಾವ ತಂಡಗಳು ಖರೀದಿಗೆ ಮುಂದಾಗಬಹುದು ಅನ್ನೋ ಕಾತುರದಲ್ಲಿ ಇದ್ದಾರೆ. ಸದ್ಯ 590 ಆಟಗಾರರ ಪೈಕಿ ಕರ್ನಾಟಕದಿಂದ ಒಟ್ಟು 26 ಜನ ಹೆಸರು ಶಾರ್ಟ್ ಲಿಸ್ಟ್ನಲ್ಲಿ ಇದ್ದು ಅದರಲ್ಲಿ ಪ್ರಮುಖವಾಗಿ ದೇವದತ್ ಪಡಿಕಲ್, ಮನೀಶ್ ಪಾಂಡೆ, ಕರುಣ್ ನಾಯರ್, ರೋಹನ್ ಕದಂ, ಪ್ರಸಿದ್ಧ ಕೃಷ್ಣ, ಕೆಸಿ ಕರಿಯಪ್ಪ, ಶ್ರೇಯಸ್ ಗೋಪಾಲ್ ಮತ್ತು ಕೆ ಗೌತಮ್ ಹೆಸರು ಪ್ರಮುಖವಾದುದಾಗಿದೆ. ಸದ್ಯ ಈ 26 ಜನ ಆಟಗಾರರ ಪೈಕಿ ಯಾವ ಆಟಗಾರರು ಯಾವ ತಂಡ ಪಾಲಾಗಲಿದ್ದಾರೆ ಅನ್ನೋ ಕುತೂಹಲ ಒಂದು ಕಡೆಯಾದರೆ, ದೇವದತ್ ಪಡಿಕಲ್ ಮತ್ತು ಮನೀಶ್ ಪಾಂಡೆಯನ್ನು RCB ಖರೀದಿಗೆ ಮಾಡಲು ಮುಂದಾಗಲಿದೆಯಾ ಅನ್ನೋ ಕುತೂಹಲ RCB ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಇನ್ನು ಕರ್ನಾಟಕದ ಆಟಗಾರರ ಪಟ್ಟಿ ಒಂದು ಕಡೆಯಾದರೆ, ಈ ಬಾರಿ ಅತಿ ಹೆಚ್ಚು ಕುತೂಹಲ ಮೂಡಿಸಿರೋ ಆಟಗಾರ ಅಂದರೆ ಅದು ಸೌತ್ ಆಫ್ರಿಕಾದ Under-19 ವಿಶ್ವಕಪ್ನಲ್ಲಿ ಸಂಚಲನ ಸೃಷ್ಟಿಸಿರೋ ಡೆವಾಲ್ಡ್ ಬ್ರೇವಿಸ್ ಮೇಲೆ. ಇತ್ತೀಚೆಗೆ ತಾನು IPLನಲ್ಲಿ ಆಡುವ ಬಗ್ಗೆ ಇಂಗಿತ ವ್ಯಕ್ತಪಡಿಸಿಕೊಂಡಿದ್ದ ಡೆವಾಲ್ಡ್ RCB ಪರ ಆಡೋ ಬಗ್ಗೆ ಬಯಕೆಯನ್ನು ಹಂಚಿಕೊಂಡಿದ್ರು. ಹೀಗಾಗಿ ಹರಾಜಿನಲ್ಲಿ ತಮ್ಮ ಹೆಸರನ್ನು ಸಹ ನೋಂದಾಯಿಸಿಕೊಂಡಿದ್ದ ಡೆವಾಲ್ಡ್ ಇದೀಗ ಶಾರ್ಟ್ ಲಿಸ್ಟ್ನಲ್ಲಿ ತಮ್ಮ ಹೆಸರನ್ನು ಕೂಡ ಇದ್ದು ತಮ್ಮ ಮೂಲ ಬೆಲೆ 20 ಲಕ್ಷ ರೂಪಾಯಿಗೆ ಹರಾಜಿನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸದ್ಯ ಡೆವಾಲ್ಡ್ ಮೇಲೆ ಹೆಚ್ಚಿನ ನಿರೀಕ್ಷೆಗಳಿದ್ದು ಈ ಬಾರಿ ಡೆವಾಲ್ಡ್ ಅವರನ್ನು RCB ಫ್ರಾಂಚೈಸಿಗಳು ಖರೀದಿ ಮಾಡಬೇಕು, ಆತನನ್ನು ABD ರೀತಿ ತಂಡದಲ್ಲಿ ತಯಾರು ಮಾಡಬೇಕು ಅನ್ನೋ ಮಾತುಗಳನ್ನು ಹೇಳುತ್ತಿದ್ರು. ಇದೀಗ ಶಾರ್ಟ್ ಲಿಸ್ಟ್ನಲ್ಲಿ ಹೆಸರಿದ್ದು ಯಾವ ತಂಡ ಡೆವಾಲ್ಡ್ ಅವರನ್ನು ಖರೀದಿ ಮಾಡಲಿದೆ ಅನ್ನೋ ಕುತೂಹಲ ಕ್ರಿಕೆಟ್ ಪ್ರಿಯರ್ಲಿ ಮನೆ ಮಾಡಿದೆ. ಇನ್ನು ಒಂದು ಕಡೆ ಅನೇಕ ಆಟಗಾರರು ಹೆಸರು ಶಾರ್ಟ್ ಲಿಸ್ಟ್ನಲ್ಲಿ ಇದ್ದು ಶ್ರೀಶಾಂತ್ ಹೆಸರು ಕೂಡ ಇದೀಗ ಶಾರ್ಟ್ ಲಿಸ್ಟ್ನಲ್ಲಿ ಇದ್ದು ಈ ಬಾರಿ ಶ್ರೀಶಾಂತ್ ಅವರನ್ನು ಯಾವ ತಂಡ 50 ಲಕ್ಷ ಮೂಲ ಬೆಲೆಗೆ ಖರೀದಿ ಮಾಡಲಿದೆ ಅನ್ನೋದನ್ನು ಕಾದು ನೋಡಬೇಕು. ಇಷ್ಟೇ ಅಲ್ಲದೆ IPL ಹರಾಜಿಗೆ ಇನ್ನು ಒಂದು ವಾರ ಬಾಕಿ ಇರುವಾಗಲೇ ಇದೀಗ RCB ಮಾಜಿ ಆಟಗಾರ ಕೇಲ್ ಜೇಮಿಸನ್ ಕೂಡ IPLಗೆ ಶಾಕ್ ನೀಡಿದ್ದು ಈ ಬಾರಿ IPLನಿಂದ ಹಿಂದೆ ಸರಿದಿದ್ದಾರೆ. ಶಾರ್ಟ್ ಲಿಸ್ಟ್ ಆದ ಹೆಸರಿನಲ್ಲಿ ಕೇಲ್ ಜೇಮಿಸನ್ ಅವರ ಹೆಸರು ಇಲ್ಲವಾಗಿದ್ದು ಈ ಬಾರಿ IPLನಲ್ಲಿ ಜೇಮಿಸನ್ ಕಾಣಿಸಿಕೊಳ್ಳುವುದಿಲ್ಲ ಅನ್ನೋದು ಪಕ್ಕಾ ಆಗಿದೆ. ಒಟ್ಟಿನಲ್ಲಿ 1214 ಆಟಗಾರರ ಪೈಕಿ ಇದೀಗ 590 ಆಟಗಾರರ ಹೆಸರು ಫೈನಲ್ ಆಗಿದ್ದು, ಯಾವ ಆಟಗಾರ ಯಾವ ತಂಡ ಸೇರಿಕೊಳ್ಳಲಿದ್ದಾನೆ ಅನ್ನೋ ಕುತೂಹಲಕ್ಕೆ 12 ಮತ್ತು 13 ಉತ್ತರ ಸಿಗಲಿದೆ.